ಫ್ರೆಂಡ್ಸ್, ವೀನಾಸ್ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಮೊಟ್ಟೆ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೆತ್ತಿ, ಒಗ್ಗರಣೆಗೆ ಎಣ್ಣೆ, ತುಪ್ಪ, ಮೊಸರು, ಎಣ್ಣೆ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸ್ಪೈಸಸ್ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕೋಣ. ನಂತರ ಈರುಳ್ಳಿ ಇಟ್ಕೊಂಡಿದ್ದೀವಲ್ಲ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಬಿರಿಯಾನಿ ತುಂಬ ಟೇಸ್ಟ್ ಬರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ತಳ ಹತ್ತದಂಗೆ ನೀಟಾಗಿ ಕೈ ಆಡ್ತಾ ಇರಬೇಕು ಬಾಡಿಸ್ಕೊಂಡು. ನಂತರ ಹೆಚ್ಚಿರುವಂತೆ ಟೊಮೊಟೊನ ಹಾಕ್ಕೊಳ್ಳೋಣ. ಇದು ನಾನು ಒಂದು ಎರಡು ಲೋಟ ಅಕ್ಕಿ ನೆನಾಕಿದ್ದೀನಿ. ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಮುಂಚೆ ಅಕ್ಕಿ ನೆನೆಯೋಕೆ ಹಾಕಬೇಕು. ಎರಡು ಲೋಟ ಅಕ್ಕಿನ ನೆನ್ಸೋಕೆ ಹಾಕಿದ್ದೀನಿ, ಕಾಲು ಗಂಟೆ ನೆನೆಯುತ್ತೆ. ಈಗ ಕರಿಬೇವು ಮತ್ತು ಪುದೀನ ಹಾಕ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಖಾರ, ಖಾರದ ಪುಡಿ, ಮಸಾಲೆ ಪುಡಿ, ಅರಿಶಿನ ಪುಡಿ, ಬಿರಿಯಾನಿ ಪೌಡರ್ ನಾಲ್ಕನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನೆಕ್ಸ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ಗಂಟು ಗಂಟೆಲ್ಲ ಹೊಡ್ಕೊಂಡು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಕೈ ಆಡ್ತಾನೇ ಇರಬೇಕು. ಮೊಸರು ನೀಟಾಗಿ ಎಣ್ಣೆಯಲ್ಲಿ ಮಿಂಗಲ್ಲಾಗಿ ಅದು ಚೆನ್ನಾಗಿ ಎಣ್ಣೆ ಮೇಲೆ ಬರಬೇಕು. ಆಗ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಿರಿಯಾನಿ. ಈಗ ರೆಡಿ ಆಯಿತು. ಈಗ ನೀರು ಹಾಕ್ಕೊಳ್ಳೋಣ. ನಾನು ಈ ಲೋಟ ತಗೊಂಡಿದ್ದೀನಿ. ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ. ಈಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಳ್ಳೋಣ. ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸತಿ ಸೌಟಲ್ಲಿ ತಿರುವಿ ಮುಚ್ಚಬೇಕು. ನಂತರ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ನೀರು ಸೋರಾಕಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಕುದಿ ಬಂದಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಸೌಟಲ್ಲಿ ಒಂದ್ಸತಿ ಚೆನ್ನಾಗಿ ಕಲಸಿ ಪ್ಲೇಟ್ ಮುಚ್ಚಬೇಕಾಗುತ್ತೆ. ಆಯಿತು, ಈಗ ಅಕ್ಕಿ ಹಾಕಿದ್ದೆಲ್ಲ. ನೆಕ್ಸ್ಟ್ ಅದಕ್ಕೆ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ನೆಕ್ಸ್ಟ್ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಅದಕ್ಕೆ ಮೊಟ್ಟೆ ಹಾಕಬೇಕಾಗುತ್ತೆ. ಈಗ ನಾನು ಇಷ್ಟು ಮೊಟ್ಟೆ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಆ ಮೊಟ್ಟೆನ ಹಾಕ್ತೀನಿ. ಈಗ ಬಿರಿಯಾನಿ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಅನ್ನಕ್ಕೆ ಮಿಕ್ಸ್ ಆಗಿದೆ. ತುಂಬಾ ಫ್ಲೇಮ್ ಮೇಲ್ಗಡೆ ಬರ್ತಾ ಇದೆ, ಅದರಿಂದ ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ, ಬ್ರೈಟ್ನೆಸ್ ಆಗಿ. ಓಕೆ ನೋಡಿ, ಫೈನಲಿ ಬಿರಿಯಾನಿ ರೆಡಿ ಆಯಿತು, ತುಂಬ ಗಮ್ ಅಂತಿದೆ. ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ಹೆಲ್ಪ್ ಟಿಪ್ನೊಂದಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಹೆಲ್ಪ್ ಟಿಪ್ ಏನಪ್ಪ ಅಂದರೆ, ತುಳಸಿನ ನಾವು ದಿನ ಪ್ರತಿನಿತ್ಯ ಬೆಳಿಗ್ಗೆ ಸೇವಿಸೋದ್ರಿಂದ ನಮಗೆ ಜಾಸ್ತಿ ಬೆನಿಫಿಟ್ಸ್ ಆರೋಗ್ಯದ ಕಡೆ ಇದೆ. ಏನಂದರೆ, ನಮಗೆ ಗಂಟಲು ಸಂಬಂಧಿ ರೋಗಗಳು ಮತ್ತು ಗಂಟಲಲ್ಲಿ ಕಿಚ್ಚು ಕಿಚ್ಚಾಗೋದು, ಈಗ ಮನೆಯೆಲ್ಲ ಸಾರಿಸ್ತೀವಿ, ಗುಡಿಸ್ತೀವಿ, ಒರೆಸ್ತೀವಿ, ಆದರೆ ನಮ್ಮ ಬಾಡಿನ ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ತೀವೋ, ನೀರು ಕುಡಿತೀವೋ, ಬಾಯಿ ತೊಳಿತೀವೋ, ಅದೆಲ್ಲ ಮುಗಿದ ತಕ್ಷಣ ಒಂದು ತುಳಸಿ ದಳನ ಚೆನ್ನಾಗಿ ಜಗಿದು ಅದರ ರಸನ ನುಂಗೋದ್ರಿಂದ ನಮ್ಮ ಶ್ವಾಸ ಸಂಬಂಧಿ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ. ಜೊತೆಗೆ ದಿನನಿತ್ಯ ನಾವು ಫ್ರೆಶ್ ಆಗಿರ್ತೀವಿ.